ಹೇ ಸೀತಾರಾಮ್, ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿದಂಥ ಇದು ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಇದ್ದೀನಿ. ಕೃಷ್ಣ ಹಾಗೂ ಸತ್ಯಭಾಮಯ್ಯಗೆ ವಾಕ್ವಾದ ಪುಷ್ಪದ ಸಲುವಾಗಿ ಪಾರಿಜಾತ ಪುಷ್ಪ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಾಗ ಕೃಷ್ಣ, ನೀವು ಬೇಕಾದ ಪುಷ್ಪವನ್ನು ಕೊಡ್ತೀನಿ, ಆದರೆ ರುಕ್ಮಿಣಿ ಮಡಿಯಲ್ಲಿ ಇರ್ತಕ್ಕಂಥ ಪಾರಿಜಾತ ಪುಷ್ಪ ಈಗ ಕೊಟ್ಟದ್ದಾಗಿದೆ, ಅದನ್ನು ಕೊಟ್ಟದ್ದನ್ನ ಇಸ್ಕೊಂಡು ಕೊಡಲಿಕ್ಕೆ ಬರೋದಿಲ್ಲ, ಅದನ್ನು ನೀನು ಕೇಳಬೇಡ, ನಾನು ಕೊಡೋದಿಲ್ಲ ಅಂದ ಕ್ಷಣ ಸತ್ಯಭಾಮ ಹೇಳ್ತಾರೆ, ಅಮ್ಮ ಈತ ಕಪಟನಾಟಕ ಸೂತ್ರಧಾರಿ ಪರಮಾತ್ಮ ನೋಡು, ಒಂದಕ್ಕೇನಾದರೂ ಒಂದು ಆಧಾರ ಹಚ್ಚೇ ಬಿಟ್ಟಿರ್ತಾನ, ಅದಕ್ಕೆ ಪರಮಾತ್ಮನ ನನಗೆ ವಚನ ಕೊಟ್ಟರು ಕೂಡ ಆ ಪುಷ್ಪ ಮತ್ತೆ ಕೊಡಲಿಕ್ಕೆ ಬರೋದಿಲ್ಲ ಅಂತಾನೆ. ಹೌದಮ್ಮ, ಮೊದಲಿಂದ ಅವ ಮಾತು ಬದಲಿಸ್ತಾನ, ಚೀಕೂಡಿ ಅಂಥವ್ರಲ್ಲಮ್ಮ ನನ್ನ ಪರಮಾತ್ಮ, ಇಲ್ಲಿ ನನಗೆ ಆ ಪುಷ್ಪ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಈ ರೀತಿ ಹೇಳಿಕತ್ತಾರೆ. ನೋಡುವ ನೆನಪ ನಿಳಗಿಲ್ಲಿ ಬಿಡುವ ಪರಮಾತ್ಮ, ಒಂದು ಮಾತು ಹಿಂಗೆ ಒಂದು ಮಾತು ಹಿಂಗೆ, ಎಂಥವ್ರಿಗೆ ಗೊತ್ತದೆ ಗೊತ್ತೇನು, ನೆನಪು ಮಾಡಿ ಹೇಳಮ್ಮ ನೋಡೋಣ. ಪರಮಾತ್ಮ ಏನು ಮಾಡಿದಾರೆ, ಹಿಂದಕ್ಕೆ ಕುರುವಂಶ ಎಲ್ಲ ನಾಶ ಮಾಡಿದಾರೆ ಪರಮಾತ್ಮ. ಏನಮ್ಮ ಏನು ಮಾತಾಡ್ತೀನಿ ನೀನು, ಹಾಗಲ್ಲ ನೋಡು, ಬಲರಾಮದೇವರು ಕರ್ಣ ಇಂಥವ್ರು ಈ ಧೃತರಾಷ್ಟ್ರನ ಒಂದು ಪಕ್ಷದೊಳಗೆ ಅಂದರೆ ಕೌರವ್ರ ಪಕ್ಷದೊಳಗೆ ಬರ್ತಾರಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡಿದ, ತನ್ನ ಅನ್ನ ಬಲರಾಮನಿಗೆ ಅಷ್ಟೇ ಗೌರವ ಕೊಟ್ಟಂಗಾಗಿರಬೇಕು, ಬಲರಾಮ ಕೌರವರ ಪಕ್ಷಕ್ಕೆ ಸೇರಬಾರ್ದು ಅಂತ ತಿಳ್ಕೊಂಡು ಏನು ಮಾಡಿದ ಅಂತಂದರೆ, ಮಾಯೆ ಆಕಳ ಒಂದು ಮಾಡಿ ಬಲರಾಮದೇವ್ ಬಂದು ಆ ಆಕಳ ಮೇಲೆ ಕೈ ಆಡಿಸುವಾಗ ಅದು ಏಕದಮ್ ಸತ್ತು ಬಿಡ್ತಮ್ಮ, ಹಾಗೆ ಮಾಡಿಬಿಟ್ಟ ಪರಮಾತ್ಮ. ಪಾಪ ಪರಿಹಾರ ಮಾಡಿಸಲ್ಲ, ಏನು ಮಾಡಬೇಕು ಕೃಷ್ಣ ಅಂತೇಳಿ ಬಲರಾಮದೇವ್ರು ಕೇಳಿದಾಗ, ಏನಿಲ್ಲ ಅಣ್ಣ, ಗೋಹತ್ಯೆ ಭಾಳ ಪಾಪದ, ಅದಕ್ಕಾಗಿ ನೀನು ತೀರ್ಥಯಾತ್ರೆಯನ್ನು ಮಾಡಬೇಕು, ಅದಕ್ಕಾಗಿ ನೀನು 18 ದಿನಗಳ ಪರ್ಯಂತರವಾಗಿ ನೀನು ಏನು ಮಾಡಬೇಕಂದ್ರೆ ತೀರ್ಥಕ್ಷೇತ್ರ ಮಾಡ್ಕೋತ ಹೋಗೋಣ ಅಂತ ಕೇಳಿದ್ರೆ, ಆಗಲಿ ಕೃಷ್ಣ ಅಂಥೇಳಿ ಹೋಗಿ ಆತ ತೀರ್ಥಕ್ಷೇತ್ರಕ್ಕೆ ಬಲರಾಮ ಹೋದ, ಇತ್ತ ಕುರುಕ್ಷೇತ್ರ ಯುದ್ಧನ ಕೃಷ್ಣ ಪರಮಾತ್ಮ ನಿರ್ಣಯ ಮಾಡಿಬಿಟ್ಟಮ್ಮ. ಅಲ್ಲ, ಅದಕ್ಕೆ ಇವರಿಗೇನು ಸಂಬಂಧದ ಜೊತೆ ನೋಡುವ, ಬಲರಾಮದೇವರು ಬರುವುದ್ರೊಳಗಾಗಿನ ದುರ್ಯೋಧನ ಮತ್ತು ಭೀಮಸೇನಕ್ಕೆ ಗದಾ ಯುದ್ಧ ಶುರು ಮಾಡಿಸಿದ್ದ ಪರಮಾತ್ಮ, ಇಬ್ಬರೂ ಬಲರಾಮದೇವರ ಶಿಷ್ಯರನ್ನ, ದುರ್ಯೋಧನ ಮತ್ತು ಭೀಮ ಇಬ್ಬರು ಬಲರಾಮದೇವರ ಶಿಷ್ಯ, ಅದರಲ್ಲಿ ದುರ್ಯೋಧನ ಬಲರಾಮದೇವರ ಪಿತೃಗೆ ಪಾತ್ರನಾಗಿದ್ದ, ಅಷ್ಟೇ ಅಲ್ಲ ಧರ್ಮವಂತನೂ ಆಗಿದ್ದ. ಹಾಗೆ ಅಲ್ಲದೂತೆ ಅವನೇನು ಧರ್ಮವಂತ, ನೀನು ಹೇಳ್ತಿ ದುರ್ಯೋಧನ ಬಗ್ಗೆ ನೀನು ಹೇಳ್ತಿ, ಇದು ಸಾಕಷ್ಟು ಅಧರ್ಮದ ಕಾರ್ಯ ಮಾಡಿದಾನಿಲ್ಲ ಅವನು ದುರ್ಯೋಧನ. ನೋಡಯ್ಯವ್ವ, ನಾ ಹೇಳುದಾರ ಕೇಳು, ಆಟಾಡ ನಾ ಕೇಳ್ತೀನಿ ಹೇಳು ನೀನು. ನೋಡು, ಬಲರಾಮದೇವರು ತೀರ್ಥಯಾತ್ರೆ ಮುಗಿಸಿಕೊಂಡು ಬಂದಾರ ಅಂತ ಸುದ್ದಿ ನಿನ್ನ ಪರಮಾತ್ಮಗ ಗುರುತಾಯಿತು. ಆಗ ಭೀಮಸೇನ ದುರ್ಯೋಧನ ಕಡೆಯಿಂದ ಪೆಟ್ಟು ತಿನ್ನುತ್ತಾ ಇದ್ದ, ಯಾಕಂದರೆ ಇದನ್ನು ನೋಡಿ ಪರಮಾತ್ಮ ಗದಾ ಯುದ್ಧದ ನಿಯಮ ಮೀರಿ ತನ್ನ ತೊಡೆ ಬಿಡ್ಕೊಂಡು ಬಿಟ್ಟು ನೋಡಮ್ಮ, ಭೀಮಗೆ ಸಂಜ್ಞೆ ಮಾಡಿಬಿಟ್ಟ. ಆವಾಗ ನಿನ್ನ ಪರಮಾತ್ಮನ ಮಾತಿನ ಪ್ರಕಾರ ಯಾವಾಗಲೂ ತೊಡೆಗೆ ಗದಾ ಬಡಿಬಾರದು ಅಂತೇಳಿ ನಿಯಮದ, ಆದರೂ ಕೂಡ ಭೀಮಸೇನನ ದುರ್ಯೋಧನ ತೊಡೆಯನ್ನು ನೋಡುತ್ತಾನೆ ಗದಾ ಪ್ರಾರಂಭ ಮಾಡಿ ಕೊಂದಬಿಟ್ಟ, ತೊಡೆನ ಮುರಿದುಬಿಟ್ಟ. ಅಷ್ಟೊಳಗೆ ಅಲ್ಲಿ ಬಲರಾಮದೇವರು ಬಂದರು, ಇದು ಅನ್ಯಾಯ ಅಂತ ಹೇಳಿದರು. ಆದರೆ ನಿನ್ನ ಪರಮಾತ್ಮ ಏನು ಮಾಡಿದ, ಏನೋ ಒಂದು ಧರ್ಮದ ನಿಯಮ ಹೇಳಿ ತನ್ನ ಅಣ್ಣನ ಶಾಂತ ಮಾಡಿದೆ. ಹಿಂಗೆ ಈತ ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮನದು ಹಿಂಗೆ ಯಾರಿಗೂ ಗೊತ್ತಾಗಿಲ್ಲ, ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕರ್ಣ ಅಂಥವ್ರನ್ನು ಕೂಡ ಒಂದೊಂದು ನೆಪ ಮಾಡಿ ತನ್ನ ಮೇಲೆ ಏನೇನು ಅಪವಾದ ಬರದಂಗೆ ಅವರನ್ನು ಕೊಂದು ಧರ್ಮಸ್ಥಾಪನೆ ಮಾಡಿದಂಥ ಪರಮಾತ್ಮ ಇನ್ನೇನು ಒಂದು ಪುಷ್ಪ ಸಲಾಗಿ ಆತ ಈ ರೀತಿ ಮಾಡೋದು ಏನು ದೊಡ್ಡ ಮಾತಲ್ಲಿ ಬಿಡುವ. ಹಾಗಾದರೆ ಪಾರ್ಯಾತ ಇಸ್ಕೊಂಡು ಬಿಡು ನಿನ್ನ ಪುಷ್ಪ, ಇಸ್ಕೊಳಕೇನಿದಮ್ಮ, ನೀವು ಕೇಳಿದ್ರದೇ ಹೇಳಲ್ಲ ನನ್ನ ಕಡೆ ಹೇಳೈತಿ, ನಾನು ವಚನ ಕೊಟ್ಟ ಪ್ರಕಾರ ಬೇಕಾದ ನಿನಗೆ ಬೇಕಾದ ತಂದು ಕೊಡ್ತೀನಿ, ಆದರೆ ಈಗ ಅದನ್ನು ರುಕ್ಮಿಣಿ ಕೊಟ್ಟದ್ದಾಗ್ಯದ, ಆಮೇಲೆ ನಾನು ನಿನ್ನ ಬೇರೆಗೆ ತಂದು ಕೊಡ್ತೀನಿ ಅಂತ ಹೇಳಿದ. ಮತ್ತು ಇನ್ನೇನು ಮಾಡೋದಮ್ಮ, ನಿಮ್ಮ ಹತ್ತಿರ ಈಗ ಮಂದಿರೊಳಗೆ ಐತಲ್ಲ ಅದನ್ನು ಕೊಡ್ತಾ ಮತ್ತೊಮ್ಮೆ ಕೇಳಿಬಿಡು. ಅಲ್ಲ ನೀನೇನು ತಿಳ್ಕೊಳ್ಳಿ ಸ್ವಾಮಿ, ನನಗದು ಪುಷ್ಪ ಕೊಟ್ಟುಬಿಡ್ರಿ ಅಂತ ಕೇಳ್ತಾ ಇದ್ದೀನಿ. ನೋಡು ಭಾಮ, ಸ್ವರ್ಗಲೋಕದಿಂದ ನಾರದ ಸ್ವಾಮಿಗಳು ತಂದಂಥ ಪಾರಿಜಾತ ಪುಷ್ಪವನ್ನು ರುಕ್ಮಿಣಿಗೆ ಕೊಟ್ಟದ್ದಾಗ್ಯದ, ಕೊಟ್ಟಂಥ ಪುಷ್ಪ ತಿರುಗಿ ಇಸಿದು ಕೊಡಲಿಕ್ಕೆ ಬರೋದಿಲ್ಲ, ಅದನ್ನು ಹಿಂಡೇಮದ, ಅದಕ್ಕಾಗಿ ಅದನ್ನು ಕೊಡಬೇಕು, ಕೇಳಬೇಡ ನಾನು ಕೊಡುವುದಿಲ್ಲ. ಆತಳೆಯವ್ವ, ಪರಮಾತ್ಮನ ಮಾತೆಲ್ಲ ಪಿಸಿಕ್ತು, ಸುಳ್ಳಾಗಿಬಿಡ್ತೀನಿ ಕೆಲಸ. ದೂತೆ ನೀನು ಸುಮ್ಮನೆ ಇರು, ನಾವು ಇಬ್ಬರು ಗಂಡ ಹೆಂಡತಿ ಮಾತಾಡ್ತಿರುವಾಗ ನಿಂದೇನು ನಡೆ ಕೆಲಸದ, ಸುಮ್ಮನೆ ಇಡು ದೋ ಆದ್ಮಿ,
ಬಾತ್ಚೀತ್ ಕರನೆಕ್ಕೆ ಸಮಯ ತೀಸರ ಆದ್ಮಿ ಆಕರ್ ಉನ್ಕಾ ಬಾತ್ ಮೇ ಭಾಗ ಲೇನ ಓ ಮೂರ್ಖ ಬನ್ ಜಾತ ಹೇ ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಇಬ್ಬರು ಮಾತಾಡೋದ್ರೊಳಗೆ ಮೂರನೇ ನಾವು ಬಂದು ಭಾಗವಹಿಸಬಾರದು. ಸುಮ್ಮನೆ ಇರು, ಇರಲಿ ಬಿಡಮ್ಮ, ನಾ ಸುಮ್ಮನೆ ಇರ್ತಾನೆ ಬಿಡಪ್ಪ, ನೀವು ಇಬ್ಬರು ಗಂಡ ಹೆತ್ತಿ ಮಾತಾಡ್ರಿ. ಸ್ವಾಮಿ, ನೀವು ವಚನಕ್ಕೆ ಕೊಟ್ಟ ಪ್ರಕಾರ ಪುಷ್ಪ ಕೊಡಬೇಕಾಗಿತ್ತು ರೀ ನನಗೆ. ಅಲ್ಲ, ಪುಷ್ಪ ಬೇಕಾದ ತಂದು ಕೊಡ್ತಾನೆ ಅಂತ ಹೇಳಿದ್ದೀನಿ, ಆದರೆ ಆ ಪುಷ್ಪ ನಿನಗೆ ಸಿಗುವುದಿಲ್ಲ, ಅದನ್ನು ನೀನು ಬೇಡ ಬೇಡ, ಅದನ್ನು ಕೊಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದೀನಿ. ಹ್ಞೂ, ಪುಷ್ಪ ಸಿಗುವುದಿಲ್ಲ, ನೀನು ಮಾಡಿದ್ರಿ ಅಮ್ಮ? ಪುಷ್ಪ ಕೊಡೋದಿಲ್ಲ ಅಂತಂದ್ರೆ ನೀವು ಅವನ ಮಂದಿರಕ್ಕೆ ಬರ್ರಿ. ನೋಡಮ್ಮ, ಈಗಾಗಲೇ ಹೇಳಿದ್ದೀನಿ, ನನ್ನ ಭಕ್ತರು ಸಂಕಟದಲ್ಲಿದ್ದಾರೆ, ಸಂಕಟದಲ್ಲಿದ್ದಂಥ ಭಕ್ತರನ್ನು ನಾನು ಉದ್ಧಾರ ಮಾಡಬೇಕಾಗಿದೆ. ಅದಕ್ಕಾಗಿ ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋಗಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ನನ್ನ ಮಂದಿರಕ್ಕೆ ಬರ್ತೀನಿ ಅಂತ ಅದನ್ನು ಹೇಳಿದ್ದೀನಿ. ಹಂಗಾದ್ರೆ ಸ್ವಾಮಿ, ಈಗ ನಾನು ನಿಮ್ಮ ಪಾರ್ಯಾದ ಪುಷ್ಪನ ಬೇಡ ಬಿಡ್ರಿ. ಅಲ್ಲ, ಬೇಡ ಅಂದರೆ ಬಿಟ್ಟುಬಿಡು, ಕೊಡೋದಿಲ್ಲ ನಾನು. ಆದರೆ ಏನ್ರಿ, ಇನ್ನ ಪುಷ್ಪನೂ ಬೇಡ, ಮುಂದೇನು ಮಾಡ್ತಿ? ಮುಂದೇನು ಕೃಷ್ಣ, ನಿನ್ನ ಕಲ್ಲಿನಂಥ ಮನಸ್ಸನ್ನು ಬೆನ್ನೆ ಸರಿ ಮಾಡಿ ಕರಗಿಸದಿದ್ದರೆ ನಾನು ಹೆಣ್ಣೆ. ಅಲ್ಲ, ಯಾವ ಕಾಲಕ್ಕೂ ಯಾರೂ ನಾಣಬಾರದು. ನಾ ಅಂತಂದರೆ ಯಾವ ಕಾಲಕ್ಕೂ ಕಲ್ಯಾಣ ಆಗುವುದಿಲ್ಲ. ಏನ್ರಿ, ನಾ ಅಂತ ನಾ ಯಾರಿಗೂ ಕಲ್ಯಾಣ ಆಗಿಲ್ಲ. ನಾ ಅಂತೂ ನಾ ಅಂತಲೇ ಹೇಳ್ತೀನಿ ರೀ, ನಾನು ಹೆಣ್ಣೆ ಅಂತೇಳಿ. ಅಲ್ಲಪ್ಪ, ನೀನು ತಿಳ್ಕೋಬೇಕಪ್ಪ, ಹೇಳೋರಾದ್ರೆ ಎಷ್ಟು ಹೇಳ್ತಾರೋ. ಇಲ್ಲ ದೂತೆ, ಏನಾಗಿದೆ, ನಾನು ನಾನೆಂದು ರಾವಣನು ಅಸುವಳಿದ, ನೀನು ನೀನೆಂದು ವಿಭೀಷಣನು ಪಟ್ಟ ಕೇರಿದ. ರಾವಣಾಸುರ ಸಾಮಾನ್ಯ ಅಲ್ಲ, ಆತನು 6 ಕೋಟಿ ವರ್ಷ ಆಯುಷ್ಯಿತ್ತು. ಆ ಪರಶಿವನ ಒಂದು ಲಿಂಗವನ್ನು ತೆಗೆದುಕೊಂಡು ಬಂದ ಆತ ಭೂಮಿಗೆ. ಅಂಥ ರಾವಣಾಸುರ ನಾ ಅಂದ ಕ್ಷಣ 6 ಕೋಟಿ ಆಯುಷ್ಯ ಹೋಗಿ 1/4 ಕೋಟಿ ಉಳಿಲಿಲ್ಲ. ಅಂಥವನೇ ಬೆಳೆನ ಎಲ್ಲ ಹಾಳಾಗಿದ್ರೆ ನೋಡು. ನಾನು ನಾನೆಂದು ರಾವಣನು ಅಸುವಳಿದ, ನೀನು ನೀನೆಂದು ವಿಭೀಷಣನು ಪಟ್ಟ ಕೇರಿದ. ಅದೇ ರಾವಣಾಸುರನ ತಮ್ಮ ವಿಭೀಷಣ ಏನು ಮಾಡಿದ, ಪರಮಾತ್ಮನ ಕೂಡ ಯಾವ ಕಾಲಕ್ಕೂ ವಾದ ಮಾಡಬಾರದು, ಶ್ರೀರಾಮ ವಿಷ್ಣುವಿನ ಅವತಾರ, ಅಣ್ಣಾಮಗೆ ಶರಣ ಹಾಗೂ ನಿನಗೆ ಕಲ್ಯಾಣ ಆಗ್ತದೆ ಅಂತೇಳಿ ತಿಳ್ಕೊಂಡು ಹೇಳಿದರು ಕೂಡ ಆತ ರಾವಣ ತನ್ನ ಹಠವನ್ನೇ ಬಿಡಲಿಲ್ಲ. ನಾ ಅಂತೇಳಿ ಅಹಂಕಾರದಿಂದ ನಾಶ ಆಗಿಬಿಟ್ಟ, ಅದೇ ನೀ ಅಂತೇಳಿ ಹೇಳಿದಂಥ ವಿಭೀಷಣ ಪಟ್ಟಕ್ಕೇರಿದ. ಸತ್ಯಭಾಮ, ಅಂತ ರಾವಣಾಸುರ ಹಾಳು ಹೋಗ್ಯಾನ, ಮತ್ತು ನಿಮ್ಮ ಪಾಡೇನು? ಸ್ವಾಮಿ, ಆ ರಾವಣನ ಸುದ್ದಿ ನಮ್ಮ ಮುಂದೆ ಹೇಳ್ತೀರಿ, ಹೇಳುತ್ತೆ ಇವರಿಗೆ? ಹೌದು ಬಿಡಯ್ಯವ, ಎಂಥ ರಾವಣ, ಅವನು ಮಂಗ್ಯಗಳು ಬಂದು ಬಡ್ದುಕೊಂಡು ಬಿಟ್ಟದವು. ಹಾ, ಹಾಗನ್ನಬಾರ್ದು ನೋಡುತ್ತೆ. ಸತ್ಯಭಾಮ, ಪರಶಿವನ ಆತ್ಮಲಿಂಗವನ್ನೇ ಹೊತ್ತು ತಂದಂಥ ಶಿವನ ಭಕ್ತ ರಾವಣಾಸುರ, ಅಷ್ಟೇ ಅಲ್ಲ, ಪರಶಿವನಿಂದಲೇ ಅನುಗ್ರಹಿತನಾಗಿ ಬ್ರಹ್ಮದೇವರನ್ನು ಕುರಿತು ತಪಶ್ಚರ್ಯ ಮಾಡಿ 6 ಕೋಟಿ ವರ್ಷ ಆಯುಷ್ಯವನ್ನು ಪಡೆದದ್ದ. ಅಂಥ ರಾವಣಾಸುರ ಕೇವಲ ನಾ ಅಂದ ಕ್ಷಣ ಎಲ್ಲವೂ ನಾಶ ಆಗಿಬಿಡ್ತು. 6 ಕೋಟಿ ಹೋಗಿ 1/4 ಕೋಟಿ ಉಳಿಲಿಲ್ಲ. ಅದಕ್ಕಾಗಿ ನೀವು ಯಾವ ಕಾಲಕ್ಕೂ ನಾನು ಬೇಡ್ರಿ, ವಿಭೀಷಣ ಹಾಗೆ ನೀ ಅಂದ್ರಿ, ನಿಮಗೆ ಕಲ್ಯಾಣ ಆಗ್ತದೆ. ಏನಿಲ್ಲ ಸ್ವಾಮಿ, ನಾವು ನಾನ ಅನ್ನವ್ರು ನೋಡ್ರಿ. ಅಲ್ಲ, ನಾನ ಅಂತ ಏನು ಮಾಡ್ತೀರಿ ನೀವು? ನಾ ಅಂತ ನಾನು ಪಾರ್ವತಿ ದೇವಿ ಕುರಿತ ಶಕ್ತಿ ಪೂಜೆ ಮಾಡ್ತೀನಿ. ಅಲ್ಲ, ಆ ಮಹೇಶ್ವರನ ಅರ್ಧಾಂಗಿ ಶಕ್ತಿ ಪೂಜೆ ಮಾಡ್ತಿ ಅಂತಲ್ರಿ, ಆಗಲಿ ಮಾಡು, ಆ ಶಕ್ತಿಯ ಪೂಜೆ ಮಾಡಿ, ತಪ್ಪಿಲ್ಲ. ಅಲ್ಲ, ನಾನ ಅಂತ ಅಹಂಕಾರದಿಂದ ಶಕ್ತಿ ದೇವತಾ ಪೂಜೆ ಮಾಡಿದರು, ಅಲ್ಲಿ ನಿನಗೆ ತಾಯಿಯ ವರ ಆಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಹಾಂ, ಕೇಳುತ್ತೆ. ಅಲ್ಲ ಸ್ವಾಮಿ, ಆ ತಾಯಿಯ ವರ ನನಗೆ ಆಗಲಿಲ್ಲ ಅಂದರೆ ಸ್ವಾಮಿ, ನನ್ನಲ್ಲಿ ಎಂಥ ಛಲ ಅಂದರೆ ನಾನು ಹೊಡಮಳ್ಳೆ ನಿಮ್ಮ ಹತ್ತಿರ ಬರುವುದಿಲ್ಲ, ನಿಮ್ಮ ಪಾದದ ಮೇಲೆ ಬಿದ್ದು ಪ್ರಾಣ ಕೊಡ್ತೇನೆ ನೋಡ್ರಿ. ಇನ್ನು ಮೇಲೆ ಮಿನ್ನಾನೆ ಏನು ಹೇಳ್ತಾರೆ ಕೇಳ್ಕೊಳ್ಳಿ ಅಂದ್ರೆ ಅಷ್ಟೊಂದು ಛಲ ನಿಮ್ಮಲ್ಲಿ ಅದ. ಹೌದ್ರಿ, ಮತ್ತು ಅದರಾಗೇನೈತಿ ನೋಡಪ್ಪ, ಹೇಳೋರ ಏನು ಹೇಳ್ತಾರೆ ಕೃಷ್ಣ ಪರಮಾತ್ಮ ತಿಳ್ಕೊ. ಹೀಗೆಲ್ಲ ಮಾಡಿ ಇವನ್ನೆಲ್ಲ ಕೆಡಿಸಿ ಅಹಂಕಾರದಿಂದ ಕೂಡ ಕಾರಣ ಆದವರು ನೀವು ಧೂತಿಗಳು. ಇಲ್ಲಿ ಸತ್ಯಭಾಮ, ಯಾವಾಗ ನನ್ನ ಪಾದದ ಮೇಲೆ ಬಿದ್ದು ನೀನು ಪ್ರಾಣ ಕೊಡ್ತೀನಿ ಅಂಥೇಳಿ ನೀನು ಹೇಳ್ತೀಯಲ್ಲ, ಶಕ್ತಿ ವರ ಆಗಲಿಲ್ಲ ಅಂತೇಳಿ ನಿನಗೆ ಈ ರೀತಿಯ ಒಂದು ಪ್ರಾಣತ್ಯಾಗ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಬಂದದ, ನನಗೆ ದೂತೆ ಇವಳ ಮೇಲೆ ಪ್ರೀತಿ ಬರಲಿಕ್ಕೆತ್ತಳು. ಅಲ್ಲ ಸ್ವಾಮಿ, ಏನು ಮಾತಾಡ್ತೀರಿ, ಇಡೀ ರಾತ್ರಿ ಎಲ್ಲ ಪ್ರೀತಿ ಇಲ್ಲದೆ ಬೆಳಿಗ್ಗೆ ಒಂದು ಇಟ್ಟ ಪ್ರೀತಿ ಬಂದರೆ ಏನು ಮಕ್ಕಳಾಗ್ತಾವೇನು?
ಹೇ ಇದು ಏನು ಮಾತಾಡ್ತೀನಿ ನೀನು? ಇರಲಿವ, ಪರಮಾತ್ಮರಿಗೆ ನಿಮ್ಮ ಮ್ಯಾಲೆ ಪ್ರೀತಿ ಬಂದೈತಂತ, ಅದಕ್ಕೆ ಚೇಷ್ಟೆ ಮಾಡೇನ್ರಿ. ಅದಕ್ಕೆ ಪ್ರೀತಿ ಬಂದು ಏನು ಮಾಡ್ತಾರೆ? ಹಾಂ, ದೂತೆ ಇವಳಲ್ಲಿ ಅಂತ ಪ್ರೀತಿ ಯಾಕೆ ಬತ್ತಂದ್ರೆ, ಇವಳಲ್ಲಿ ನಾನು ಅಂತ ಅಹಂಕಾರ ಹೋಗಿ ಯಾವಾಗ ನನ್ನ ಪಾದದ ಮೇಲೆ ಬಿದ್ದು ಪ್ರಾಣ ಕೊಡ್ತೇನೆ ಅಂದ ಮೇಲೆ ಇವಳಲ್ಲಿ ನಿಷ್ಕಾಮ್ಯ ಭಕ್ತಿಯ ಮೊಳಕೆ ಮೂಡಿದಂತ ತಿಳ್ಕೊಂಡು ಇದು ಭದ್ರವಾಗಿ ಉಳಿಯಲಿ ಅಂತೇಳಿ ನನಗೆ ಪ್ರೀತಿ ಬಂದದ. ನೀನು ಇಲ್ಲಿದ್ದು ಮಾತಾಡ್ತೀವಿ ಬಿಡು. ನೋಡು ದೂತೆ, ಏನು ಮಾತಾಡ್ತೀನಿ ನೀನು ನೋಡು. ಸತ್ಯಭಾಮ, ಶಕ್ತಿ ಪೂಜೆಯನ್ನು ಮಾಡುವಾಗ ನಿನ್ನ ಮನಸ್ಸು ಯಾವಾಗಲೂ ಏಕಾಗ್ರತೆಯಿಂದ ಕೂಡಿರಬೇಕು, ಚಂಚಲವಾಗಬಾರದು. ಅದಕ್ಕೆ ನಿನ್ನ ಪೂಜೆ ಸಾಂಗವಾಗಲಿ ಅಂಥೇಳಿ ನನ್ನ ಕುರದಲ್ಲಿರ್ತಕ್ಕಂಥ ಈ ಕೌತ್ಸುಭಹಾರವನ್ನು ನಿನಗೆ ಕೊಡ್ತಾ ಇದ್ದೇನೆ, ಇದನ್ನು ತೆಗೆದುಕೋ. ಸ್ವಾಮಿ, ಈ ಕೌತ್ಸುಭಹಾರ ಕೊಡ್ತೀರಿ ನೋಡು. ಯುವ ಪರಮಾತ್ಮರು ಕೊಡ್ತಾರೆ ಅಂತಲೂ ವಿಚಾರ ಮಾಡಮ್ಮ. ಪರಮಾತ್ಮಂದ ಪ್ರೀತಿ ಐತೋ ಅದು ಏನೇ ಇಲ್ಲೋ, ಆತಂದು ಯಾವಾಗಲೂ ಕತ್ರನೇ ಇರ್ತೈತಿ, ವಿಚಾರ ಮಾಡಿರ್ತವೋ ಹಾರನ್ನು. ಸ್ವಾಮಿ, ನೀವು ಈ ಹಾರವನ್ನು ನನಗೆ ಪ್ರೀತಿಯಿಂದ ಕೊಡ್ತಾ ಇದ್ರಿ. ಹೌದು, ಪ್ರೀತಿಯಿಂದ ಕೊಡ್ತೀನಿ ತಗೋ. ಸ್ವಾಮಿ, ಎಲ್ಲಿ ನಿಮಗೆ ಪ್ರೀತಿ ಇರ್ತದೆ ನೋಡ್ರಿ, ಅಲ್ಲಿ ಕತ್ರಿ ಇರ್ತದೆ ರೀ. ನಮಗೆ ನಿಮ್ಮ ಪ್ರೀತಿನೇ ಬೇಡಾಗ್ಯದ, ಮತ್ತು ಹ್ಯಾಕೆ ಕೊಡಬೇಕು? ಹ್ಞೂ ಹ್ಞೂ, ಯಾಕಂತಂದು ನೋಡು ಭಾಮ, ವಿಚಾರ ಮಾಡ್ತಕ್ಕಂಥ ಮಾತು ನಾನು ಏನಾಗೈತಂತಂದರೆ, ನಿನಗೆ ಇದು ಪ್ರೀತಿಯಿಂದ ಹಾರ ಕೊಡ್ತಾ ಇದ್ದೀನಿ ಅಂದರೂ ನೀನು ತಗೋತಾ ಇಲ್ಲ. ಇದಕ್ಕೇನಾದರೂ ಒಂದು ಆಧಾರ ಹೇಳಿ ಹಚ್ಚಿಕೊಡ್ಬೇಕಂತ ಹೇಳ್ತಾ ಇದ್ದಿ. ಹೌದಲ್ಲೋ, ನೋಡಿ ಏನಾಗ್ತದೆ ನೋಡುತ್ತೆ. ನೀನು ವಿಚಾರ ಮಾಡು, ಈ ಕೌತ್ಸುಭಹಾರ ನನ್ನ ಶೃಂಗಾರವಾದಂಥ ವಸ್ತು. ಹೌದಲ್ಲೋ, ಈ ಕೌತ್ಸುಭಹಾರದಿಂದ ನನಗೆ ಬಹಳಷ್ಟು ಪ್ರೀತಿ ಅದ. ಅದಕ್ಕಾಗಿ ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋದಾಗ ಏನಾಗ್ತದ್ರಿ, ಯಾವುದಾದ್ರೂ ನನ್ನ ಭಕ್ತ ನನ್ನ ಕೊಳ್ಳಲಿರ್ತಕ್ಕಂಥ ಈ ಕೌತ್ಸುಭಹಾರವನ್ನು ನೋಡಿ, ಕೃಷ್ಣ ಈ ಹಾರವನ್ನು ನೀವು ನಮಗೆ ಕೊಡಬೇಕು ಅಂತ ಕೇಳಿದ ಕ್ಷಣ ನಾನು ಕೊಟ್ಟಾಗ್ಬಿಡ್ತೀನಿ. ಯಾಕೆ ನಾನು ಇಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಆದರೆ ಇದು ಕೌತ್ಸುಭಹಾರ ನನ್ನ ಶೃಂಗಾರವಾದಂಥ ವಸ್ತು. ಅದಕ್ಕೆ ನನಗೆ ಏನಾಗೈತಂತಂದರೆ, ಈ ಹಾರವನ್ನು ನಾನು ಮತ್ತೆ ನಿನ್ನ ಕಡೆಯಿಂದ ಬಂದು ನನ್ನ ಹಾರವನ್ನು ನನಗೆ ಕೊಡು ಅಂತೇಳಿ ಕೇಳಿದ ಕ್ಷಣ ನೀನು ಕೊಡುವೆಯಂತೆ, ಅಲ್ಲಿಯವರೆಗೆ ನೀನು ಇಟ್ಕೋ, ನಾನು ಹೊಡಮೇಲೆ ಬಂದೆ ಕೇಳ್ತೇನೆ. ಹಾಂ ಹಾಂ, ನೋಡು ಹಿಂದಕ್ಕೆ ಏನಾಗಿದೆ, ರುಕ್ಮಿಣಿಗೆ ಪಾರಿಜಾತ ಪುಷ್ಪ ಕೊಟ್ಟಿದ್ದಿ, ನೀನು ಅದೇ ಪಾರಿಜಾತ ಪುಷ್ಪ ಬೇಕಂತ ಕೇಳ್ತಾ ಇದ್ದಿ. ಹಿಂಗೆ ಆಗಬಾರಂತಕೊಂಡು ಈ ಕೌತ್ಸುಭಹಾರವನ್ನು ನಿನ್ನ ಮಂದಿರದೊಳಗಿನ ಹತ್ರ ಜೋಪಾನ ಮಾಡಿ ಇಟ್ಕೋ, ನಾನು ಹೊಡಮಳೆ ಬಂದು ಕೇಳ್ತೇನೆ ಆ ಕೊಡುವಂತೇಳಿ ಅವ್ರಿಗೆ ಇಟ್ಕೋ. ಹಾಗಾದ್ರೆ ಸ್ವಾಮಿ, ಈ ಹಾರ ಹೌದಲ್ಲೋ, ಈ ಕೌತ್ಸುಭಹಾರನ ನೀವು ಒಂದೇ ನೋಡ್ರಿ. ಅಲ್ಲ, ನನ್ನ ಹಾರ ನಾನು ನೋಡೋದ್ರೊಳಗೆ ಏನು ಅರ್ಥದ, ಏನು ಇರುವತ್ತಾಕ್ರಿ, ನೀವು ಮತ್ತೊಮ್ಮೆ ನೋಡ್ರಿ ಅಂತ ಹೇಳಿದೆ. ಹಾಗಲ್ಲ ಅಂದರೆ ಏನು ನಿನ್ನ ಮಾತಿನ ಅರ್ಥ, ಕೊಡುವುದಿಲ್ಲೇನು ಮತ್ತು ತಿಳ್ಕೊಡ್ರಲ್ಲ. ಅಲ್ರಿ, ಒಮ್ಮೆ ಈಗ ಹಾರನ ಕೊಟ್ಟಿರಲಿಲ್ಲೋ, ನಾ ಕೊಡುವುದಿಲ್ಲ. ಅಲ್ಲ, ನನ್ನ ಹಾರ ನನಗೆ ಕೊಡುವುದಿಲ್ಲ. ನೋಡು ಸ್ವಾಮಿ, ಹೇಳ್ತೇನೆ ನಿಮಗೆ, ಈ ಹಾರವನ್ನು ಜರ ನಿಮಗೆ ನಾನು ತಿರುಗಿ ಕೊಟ್ಟದ್ದಾದರೆ ನಾನು ಸತ್ರಾಯತ ರಾಜನ ಮಗಳು ಸತ್ಯಭಾಮಿ ಅಲ್ಲ. ಅಲ್ಲ, ಹೆಣ್ಣಾದ ನಿನಗೆ ಇಷ್ಟ ಅಹಂಕಾರ ತುಂಬಿದೆ ನೋಡು. ಈ ಕೌತ್ಸುಭಹಾರ ನನ್ನ ಶೃಂಗಾರವಾದಂಥ ವಸ್ತು, ನಾನು ಹೊಡಮಳ್ಳಿ ಬಂದು ಕೇಳ್ತೇನೆ ಅಲ್ಲಿಯವರಿಗೆ ಇಟ್ಕೋ ಅಂತ ಹೇಳಿದರೂ ಕೂಡ ಇದನ್ನು ನೀನು ಕೊಡೋದಿಲ್ಲ ಅಂತ ಹೇಳಿದ ಕೂಡಲೇ ನಾನು ಬಿಡುವುದಿಲ್ಲ ಅನ್ನಬೇಕಾಗ್ತದೆ. ಹೌದ್ರಿ, ಮತ್ತು ನಾವು ಕೊಡುವುದಿಲ್ಲ ಕರೆಯದು, ನಾನು ಹೇಳಿದ್ನಲ್ಲ ಸತ್ರಾಯತ ರಾಜನ ಮಗಳ ಸತ್ಯಭಾಮೆ ಅಲ್ಲ ಅಂತ ಹೇಳಿದ್ರಿ. ಅಲ್ಲ, ಹೆಣ್ಣಾದ ನಿನಗೆ ಇಷ್ಟ ಅಹಂಕಾರ ತುಂಬಿದೆ ಅಂದಮೇಲೆ ನೋಡು, ಈ ನೋಡು ಈಗ ವಿಚಾರ ಮಾಡ್ತಕ್ಕಂಥ ಮಾತು, ಬ್ರಹ್ಮಾಂಡದೊಳಗೆ ಪ್ರತಿಯೊಂದು ಜೀವಿಗೆ ಶಾಂತಿ ನೆಮ್ಮದಿ ಬೇಕಾಗಿದೆ. ಗಂಧರ ಹೆಂಡಿನ ಜಗಳದ ನಡಕ ಯಾರೂ ಕ್ಯಾಕಿ ಹೊಡೆಯಬಾರದು, ಯಾಕಂದರೆ ಅಗ್ನಿಗೆ ಪುಟಿ ಕೊಟ್ಟಂಗೆ ಆಗ್ತದೆ. ನೋಡು ಭಾಮ, ಯಾವಾಗ ನೀ ಹಾರ ನನಗೆ ಕೊಡುವುದಿಲ್ಲ ಅಂತಂದ ಮೇಲೆ ನಾನು ಈ ಹಾರವನ್ನು ಬಿಡುವುದಿಲ್ಲ ಅಂದರೆ ಇನ್ನು ಓದೇ ಇತ್ತಿರ್ತೀನಿ. ನಾನು ಈ ಹಾರವನ್ನು ಒಯ್ದೇ ಹೋದರೆ ನಾನು ನಾನು ಈ ಹಾರವನ್ನು ಒಯ್ದೇ ತಿರ್ತೇನೆ. ಒಯ್ದೇ ಒಯ್ಲಿಲ್ಲ ಅಂದರೆ ವಸುದೇವ ದೇವಗರಿ ಎಂಟನೇ ಗರ್ಭದಲ್ಲಿ ಹುಟ್ಟಿದಂಥ ಕೃಷ್ಣ ನಾನಲ್ಲ. ಹಾಗಾದರೆ ಆಗಲಿ ಸ್ವಾಮಿ, ನಿಮ್ಮ ಶಪಥ ನಿಮ್ಮಲ್ಲಿ. ದೂತೆ ನಿಂದ ಏನದ, ನಾನು ನಿಮ್ಮಿಬ್ಬರನ್ನು ಕೂಡಿಸಲಿಲ್ಲ ಅಂತಂದರೆ ನಾನು ಗೋಕಾಕ ದೂತಿನೇ ಅಲ್ಲ. ಆಗಲಿ, ನಿಮಗೆ ಸಂಪೂರ್ಣ ನನ್ನ ಆಶೀರ್ವಾದದ, ನೀವಿನ್ನೂ ಶಕ್ತಿ ಪೂಜಾ ಮಾಡಿರಿ. ಆಗಲಿ ಸ್ವಾಮಿ. ಅಂಬಾ ಪಾಲಿಸ ಜಗದಂಬೇನಿ ದಯಮಾಡೆ, ಅಂಬಾ ಪಾಲಿಸ ಜಗದಂಬೇನಿ ದಯಮಾಡೆ, ಶಂಭುವಿನ ಅರ್ಧಾಂಗಿ ಶಂಭುವಿನ ಅರ್ಧಾಂಗಿ ಸುರವಡದ ತಾಯಿನಿ ಅಂಬಾ ಪಾಲಿಸ ಜಗ ಆ ಹೋ ತಾಯ. ಅಮ್ಮ ಸತ್ಯಭಾಮ, ನೀನೇನು ಚಿಂತಿಸಬೇಡ,
ಪರಮಾತ್ಮರು ತಾವಾಗಿಯೇ ತಾರಣಗೈದು ನಿನ್ನ ಮಂದಿರಕ್ಕೆ ಬರುವ ಹಾಗೆ ನಾನು ಆಶೀರ್ವಾದ ಮಾಡಿದ್ದೀನಿ. ದೂತೆ ಕೇಳಿದೇನ, ಏನಾತವ್ವ ಶಕ್ತಿ ದೇವತಾ ವರ ಆಯಿತು ಏನಂತ, ಪರಮಾತ್ಮರು ತಾವಾಗೇ ಮಂದಿರಕ್ಕೆ ಬರುವಂಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಮ್ಮ ನಾವು ಶಕ್ತಿ ಪೂಜೆ ಮಾಡಿದ್ದೀವಿ, ಎಲ್ಲಿ ಶಕ್ತಿ ಪೂಜೆ ಮಾಡಿರ್ತಾರೆ ಅಲ್ಲಿ ಗಂಡಸರು ಬರಕ್ಕೆ ಬರಂಗಿಲ್ಲ, ಪರಮಾತ್ಮರು ಗಂಡಸರು ಅವರಿಲ್ಲಿ ಹ್ಯಾಂಗೆ ಬರ್ತಾರೆ ನೋಡು, ಶಕ್ತಿ ವರ ಸುಳ್ಳಾಕತೇನು ಆಗೋದಿಲ್ಲ, ಮತ್ತು ನನ್ನ ಶಬ್ದ ಅದು ಸುಳ್ಳಾಗೋದಿಲ್ಲ, ಪರಮಾತ್ಮರು ಹೆಂಗೆ ಬರ್ತಾರೆ ನೋಡೋಣಮ್ಮ. ಹಾಗಲ್ಲಮ್ಮ ನೋಡೋರು, ಈಗ ನೀವೇನು ಮಾಡಿರಿ, ಇಬ್ಬರು ಕುಡ್ಕೊಂಡು ಪಾರ ಮಾಡ್ತಾರೆ ಅಮ್ಮ, ಹೇಗೆ ಪರಮಾತ್ಮರು ಬರ್ತಾರೆ ನೋಡೋಣ, ಇದೊಂದು ಸೋಜಿಗಾಗ್ಯದ. ಆಗಲಿ, ನಂಬಿದೆ ನಾನಿನ್ನ ಹಂಬಲ ಮಾಡುವೆ ಶಂಭುವಿನ ಅರ್ಧಾಂಗಿ ಸುರ ವರದ ದೇವಿನಿ ಅಂಬಾ ಪಾಲಿಶ ಜಗ ಹೋ ತಾಯ. ನೋಡೋಣಮ್ಮ ಪರಮಾತ್ಮರು ಇಲ್ಲಿ ಹೇಗೆ ಬರ್ತಾರೆ, ಶಕ್ತಿ ವರ ಆಗೈತ, ನೀವಿಬ್ಬರು ಪಾರ ಮಾಡ್ಕೋತೀರಮ್ಮ, ನಾನು ಅಂತಃಪುರದಲ್ಲಿ ಹೋಗ್ತೀನಿ, ಎಲ್ಲರಿಗೂ ಶುಭವಾಗಲಿ.